ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ, ಮುರುಳಿ ದಿನಾಂಕ 8/3/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸುಗಂಧ ಭರಿತ ಹೂವಾಗಿ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತು ಪ್ರೀತಿಯಿಂದ ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡಿ ಇಂದಿನ ಪ್ರಶ್ನೆಯಾಗಿದೆ. ಎಲ್ಲ ಮಕ್ಕಳು ಪರಮಾತ್ಮ ತಂದೆಯನ್ನು ನಂಬರ್ ವಾರಾಗಿ ನೆನಪು ಮಾಡುತ್ತಾರೆ, ಆದರೆ ಪರಮಾತ್ಮ ತಂದೆ ಎಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ? ಉತ್ತರ: ಯಾವ ಮಕ್ಕಳು ಬಹಳಷ್ಟು ಮಧುರರಾಗಿದ್ದಾರೋ, ಯಾರಿಗೆ ಸೇವೆಯನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಬರುವುದಿಲ್ಲವೋ, ಯಾರು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ನೆನಪಿನಲ್ಲಿ ಖುಷಿಯ ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾರೋ, ಅಂತಹ ಮಕ್ಕಳನ್ನು ಪರಮಾತ್ಮ ತಂದೆ ನೆನಪು ಮಾಡುತ್ತಾರೆ. ಅಂತಹ ಮಕ್ಕಳ ಮೇಲೆ ಸದಾ ತಂದೆಯ ದೃಷ್ಟಿ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಂತಹ ಮಗು ಬಹಳ ಒಳ್ಳೆಯ ಮಗು ಆಗಿದೆ, ಇಂತಹ ಮಗು ಎಲ್ಲೇ ಸೇವೆಯನ್ನು ನೋಡಿದರೂ ಕೂಡ ಸೇವೆಯನ್ನು ಮಾಡುವುದಕ್ಕೋಸ್ಕರ ಓಡೋಡಿ ಹೋಗುತ್ತಿರುತ್ತದೆ. ಇಂತಹ ಮಕ್ಕಳು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೆ. ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅಂತಹ ಮಕ್ಕಳನ್ನೇ ಪರಮಾತ್ಮ ತಂದೆ ನೆನಪು ಮಾಡುತ್ತಾರೆ. ಓಂ ಶಾಂತಿ. ತಂದೆ ಕುಳಿತು ಎಲ್ಲಾ ಆತ್ಮರಿಗೂ ತಿಳಿಸುತ್ತಿದ್ದಾರೆ. ಶರೀರದ ನೆನಪು ಕೂಡ ಬರುತ್ತದೆ, ಅಂದ ಮೇಲೆ ಆತ್ಮದ ನೆನಪು ಕೂಡ ಬರುತ್ತದೆ. ಶರೀರ ಇಲ್ಲದೆ ಆತ್ಮವನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಇಂಥವರ ಆತ್ಮ ಬಹಳ ಒಳ್ಳೆಯ ಆತ್ಮ ಆಗಿದೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಇಂಥವರು ಬಾಹರ್ಮುಖಿಗಳಾಗಿದ್ದಾರೆ. ಇವರು ಇಡೀ ಜಗತ್ತನ್ನು ಸುತ್ತಾಡಬೇಕು ಎಂದು ಬಯಸುತ್ತಾರೆ ಎಂದು ಕೆಲವರನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಇಂಥವರು ಇಡೀ ಜಗತ್ತನ್ನೇ ಮರೆತಿದ್ದಾರೆ ಎಂದು ಕೆಲವರನ್ನು ನೋಡಿದಾಗ ಎಲ್ಲರಿಗೂ ಅರ್ಥ ಆಗುತ್ತದೆ. ಮೊದಲು ಆ ವ್ಯಕ್ತಿಯ ಹೆಸರು ರೂಪ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಇಂತಹ ಆತ್ಮವನ್ನು ನಾವು ನೆನಪು ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ. ಇಂತಹ ಆತ್ಮ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದೆ. ಇಂಥವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಜೊತೆಗೆ ಇಂಥವರ ಬುದ್ಧಿಯೋಗ ಚೆನ್ನಾಗಿ ಜೋಡಣೆ ಆಗಿದೆ. ಇಂಥವರಲ್ಲಿ ಇಂತಿಂತಹ ಒಳ್ಳೆಯ ಗುಣ ಇದೆ ಎಂದು ಅನ್ಯ ವ್ಯಕ್ತಿಗಳನ್ನು ನೆನಪು ಮಾಡಿದಾಗ ಮೊದಲು ಅವರ ಶರೀರವನ್ನು ನೆನಪು ಮಾಡಿದ ನಂತರ ಅವರ ಆತ್ಮದ ನೆನಪು ಬರುತ್ತದೆ. ಮೊದಲು ಶರೀರದ ನೆನಪೇ ಬರುತ್ತದೆ, ಏಕೆಂದರೆ ಶರೀರ ದೊಡ್ಡ ವಸ್ತು ಆಗಿದೆ, ಆತ್ಮ ಬಹಳ ಸೂಕ್ಷ್ಮವಾದ ಸಣ್ಣ ಬಿಂದು ಆಗಿದೆ. ಅಂದ ಮೇಲೆ ಮೊದಲು ಶರೀರದ ನೆನಪು ಬರುತ್ತದೆ, ನಂತರ ಆತ್ಮದ ನೆನಪು ಬರುತ್ತದೆ. ಇಷ್ಟು ದೊಡ್ಡ ಶರೀರಕ್ಕೆ ಯಾವುದೇ ಪ್ರಕಾರದ ಮಹಿಮೆಯನ್ನು ಮಾಡುವುದಿಲ್ಲ, ಆತ್ಮಕ್ಕೆ ಮಹಿಮೆಯನ್ನು ಮಾಡಲಾಗುತ್ತದೆ. ಇಂಥವರ ಆತ್ಮ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದೆ ಎಂದು ಆತ್ಮಕ್ಕೆ ಮಹಿಮೆಯನ್ನು ಮಾಡಲಾಗುತ್ತದೆ. ಇಂಥವರ ಆತ್ಮ ಇಂಥವರಿಗಿಂತ ಬಹಳ ಒಳ್ಳೆಯ ಆತ್ಮ ಆಗಿದೆ, ಇಂಥವರು ಇಂಥವರಿಗಿಂತ ಬಹಳ ಒಳ್ಳೆಯವರು ಎಂದು ಅನ್ಯರನ್ನು ನೆನಪು ಮಾಡುವಾಗ ಮೊದಲು ಅವರ ಶರೀರದ ನೆನಪು ಬರುತ್ತದೆ. ಪರಮಾತ್ಮ ತಂದೆ ಅನೇಕ ಆತ್ಮರನ್ನು ನೆನಪು ಮಾಡಬೇಕಾಗುತ್ತದೆ. ಶರೀರದ ಹೆಸರು ನೆನಪಿಗೆ ಬರುವುದಿಲ್ಲ, ಕೇವಲ ಶರೀರದ ರೂಪ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಇಂತಹ ಆತ್ಮ ಎಂದು ಹೇಳಿದ ತಕ್ಷಣ ಅವಶ್ಯವಾಗಿ ಅವರ ಶರೀರದ ನೆನಪು ಬರುತ್ತದೆ. ಹೇಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಬ್ರಹ್ಮ ತಂದೆಯ ಶರೀರದಲ್ಲಿ ಶಿವತಂದೆ ಬರುತ್ತಾರೆ. ಅಂದ ಮೇಲೆ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ಶಿವತಂದೆ ಇದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಅಂದ ಮೇಲೆ ಅವಶ್ಯವಾಗಿ ಈ ಬ್ರಹ್ಮನ ಶರೀರದ ನೆನಪು ಬರುತ್ತದೆ. ಪರಮಾತ್ಮ ತಂದೆ ಕೇಳುತ್ತಾರೆ, ನೀವು ನನ್ನನ್ನು ಹೇಗೆ ನೆನಪು ಮಾಡುತ್ತೀರಾ ಎಂದು. ಶಿವತಂದೆಯನ್ನು ಬ್ರಹ್ಮನ ತನುವಿನ ಮೂಲಕ ನೆನಪು ಮಾಡಬೇಕು ಅಥವಾ ಶಿವತಂದೆಯನ್ನು ಪರಮಧಾಮದಲ್ಲಿ ನೆನಪು ಮಾಡಬೇಕು? ಇಂತಹ ಅನೇಕ ಪ್ರಶ್ನೆಗಳು ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮವನ್ನೇ ನೆನಪು ಮಾಡಬೇಕು, ಆದರೆ ಅವಶ್ಯವಾಗಿ ಶರೀರದ ನೆನಪು ಬರುತ್ತದೆ. ಮೊದಲು ಶರೀರದ ನೆನಪು ಬರುತ್ತದೆ, ನಂತರ ಆತ್ಮದ ನೆನಪು ಬರುತ್ತದೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ತನುವಿನ ನೆನಪು ಬರುತ್ತದೆ. ಇಂತಹ ಶರೀರದಲ್ಲಿರುವಂತಹ ಆತ್ಮದಲ್ಲಿ ಇಂತಿಂತಹ ಗುಣ ಇದೆ ಎಂದು ಶರೀರವನ್ನು ಕೂಡ ನೆನಪು ಮಾಡುತ್ತಾರೆ ಮತ್ತು ಆತ್ಮವನ್ನು ಕೂಡ ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ನೋಡುತ್ತಿರುತ್ತಾರೆ, ಯಾರು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾರೆ, ಯಾರಲ್ಲಿ ಬಹಳಷ್ಟು ಗುಣ ಇದೆ ಎಂದು ತಂದೆ ನೋಡುತ್ತಾರೆ, ಯಾರ್ಯಾರು ಸುಗಂಧ ಭರಿತ ಹೂವಾಗಿದ್ದಾರೆ ಎಂದು ಪರಮಾತ್ಮ ತಂದೆ ನೋಡುತ್ತಾರೆ. ಹೂಗಳ ಬಗ್ಗೆ ಎಲ್ಲರಿಗೂ ಪ್ರೀತಿ ಇರುತ್ತದೆ. ಹೂಗುಚ್ಛವನ್ನು ನಿರ್ಮಾಣ ಮಾಡುತ್ತಾರೆ. ಪರಮಾತ್ಮ ತಂದೆ ನಿರ್ಮಾಣ ಮಾಡುವಂತಹ ಹೂಗುಚ್ಛದಲ್ಲಿ ರಾಜ, ರಾಣಿ, ಪ್ರಜೆಗಳು, ಈ ರೀತಿ ಭಿನ್ನ ಭಿನ್ನ ಪ್ರಕಾರದ ಹೂಗಳು ಮತ್ತು ಎಲೆಗಳು ಎಲ್ಲವೂ ಇರುತ್ತದೆ. ಈ ರೀತಿ ಭಿನ್ನ ಭಿನ್ನ ಪ್ರಕಾರದ ಹೂ ಮತ್ತು ಎಲೆಯ ಮೂಲಕ ಹೂಗುಚ್ಛವನ್ನು ನಿರ್ಮಾಣ ಮಾಡಲಾಗುತ್ತದೆ. ಹೂವಿನ ಕಡೆ ಪರಮಾತ್ಮ ತಂದೆಗೆ ಸದಾ ದೃಷ್ಟಿ ಇರುತ್ತದೆ. ತಂದೆಯ ದೃಷ್ಟಿ ಸದಾ ಹೂವಿನ ಮೇಲೆ ಬೀಳುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ಇಂಥವರ ಆತ್ಮ ಬಹಳ ಒಳ್ಳೆಯ ಆತ್ಮ ಆಗಿದೆ, ಇಂಥವರು ಬಹಳ ಒಳ್ಳೆಯವರಾಗಿದ್ದಾರೆ, ಇಂಥವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇಂಥವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಎಲ್ಲಿ ಸೇವೆಯನ್ನು ನೋಡುತ್ತಾರೋ ಅಲ್ಲಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಓಡೋಡಿ ಹೋಗುತ್ತಿರುತ್ತಾರೆ. ಪುನಃ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಕುಳಿತು ಪರಮಾತ್ಮ ತಂದೆಯನ್ನು ಮಕ್ಕಳು ನೆನಪು ಮಾಡುತ್ತಾರೆ. ಅಮೃತ ವೇಳೆಯ ಸಮಯದಲ್ಲಿ ನೀವು ಎದ್ದು ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ? ಅಮೃತ ವೇಳೆಯ ಸಮಯದಲ್ಲಿ ನೀವು ಯಾರನ್ನು ನೆನಪು ಮಾಡುತ್ತೀರಾ? ಶಿವತಂದೆಯನ್ನು ಪರಮಧಾಮದಲ್ಲಿ ನೆನಪು ಮಾಡುತ್ತೀರೋ ಅಥವಾ ಮಧುಬನದಲ್ಲಿ ನಿಮಗೆ ಶಿವತಂದೆಯ ನೆನಪು ಬರುತ್ತದೆಯೋ? ಅಮೃತ ವೇಳೆಯ ಸಮಯದಲ್ಲಿ ಶಿವತಂದೆಯ ನೆನಪು ಪರಮಧಾಮದಲ್ಲಿ ಬರುತ್ತದೆಯೋ ಅಥವಾ ಮಧುಬನದಲ್ಲಿ ಶಿವತಂದೆಯ ನೆನಪು ಬರುತ್ತದೆಯೋ? ಶಿವತಂದೆಯ ನೆನಪಂತೂ ಅವಶ್ಯವಾಗಿ ಮಕ್ಕಳಿಗೆ ಬರುತ್ತದೆ. ಈ ಬ್ರಹ್ಮನ ತನುವಿನಲ್ಲಿ ಶಿವತಂದೆ ಕುಳಿತಿದ್ದಾರೆ. ಏಕೆಂದರೆ ಪರಮಾತ್ಮ ತಂದೆ ಈಗ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದಾರೆ. ಪರಮಾತ್ಮ ತಂದೆ ಈಗ ಮೇಲಿನಿಂದ ಕೆಳಗಡೆ ಬಂದಿದ್ದಾರೆ. ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಪರಮಧಾಮದಿಂದ ಕೆಳಗಡೆ ಬರುತ್ತಾರೆ. ಪರಮಾತ್ಮ ತಂದೆಗೆ ತಮ್ಮ ಮನೆಯಾದ ಪರಮಧಾಮದಲ್ಲಿ ಬೇರೆ ಯಾವ ಕೆಲಸವೂ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಪರಮಧಾಮಕ್ಕೆ ಹೋಗಿ ಏನನ್ನು ಮಾಡುತ್ತಾರೆ? ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗೆ ಮೊದಲು ಬ್ರಹ್ಮನ ತನುವಿನ ನೆನಪು ಬರುತ್ತದೆ, ನಂತರ ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿರುವ ಕಾರಣ ಮೊದಲು ಎಲ್ಲರಿಗೂ ಬ್ರಹ್ಮನ ಶರೀರದ ನೆನಪು ಬರುತ್ತದೆ, ನಂತರ ಬ್ರಹ್ಮನ ಆತ್ಮದ ನೆನಪು ಬರುತ್ತದೆ. ಇಂತಹ ಶರೀರದಲ್ಲಿ ಏನು ಆತ್ಮ ಇದೆಯೋ ಆ ಆತ್ಮ ಬಹಳ ಅನನ್ಯ ಮಗು ಆಗಿದೆ. ಇಂತಹ ಶರೀರದಲ್ಲಿರುವಂತಹ ಆತ್ಮ ಬಹಳ ಒಳ್ಳೆಯ ಮಗು ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಒಳ್ಳೆಯ ಮಕ್ಕಳಿಗೆ ಸೇವೆಯನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಬರುವುದಿಲ್ಲ. ಇಂತಹ ಮಕ್ಕಳಿಗೆ ಸೇವೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಬರುವುದಿಲ್ಲ. ಇಂತಹ ಮಕ್ಕಳು ಬಹಳಷ್ಟು ಮಧುರ ಮಕ್ಕಳಾಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಸದಾ ಕುಳಿತಿರುತ್ತಾರೆ. ಬ್ರಹ್ಮನ ತನುವಿನಲ್ಲಿ ಕುಳಿತು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ನೋಡುತ್ತಿರುತ್ತಾರೆ. ಇಂತಹ ಮಗು ಬಹಳ ಒಳ್ಳೆಯ ಮಗು ಆಗಿದೆ ಎಂದು ಪರಮಾತ್ಮ ತಂದೆ ಒಳ್ಳೆಯ ಮಕ್ಕಳನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ತಂದೆಗೆ ಒಳ್ಳೆಯ ಮಕ್ಕಳ ನೆನಪು ಬಹಳಷ್ಟು ಬರುತ್ತದೆ. ಬಂಧನದಲ್ಲಿರುವಂತಹ ಮಕ್ಕಳು ವಿಕಾರಕ್ಕೋಸ್ಕರ ಎಷ್ಟೊಂದು ಪೆಟ್ಟನ್ನು ತಿನ್ನಬೇಕಾಗುತ್ತದೆ. ಬಂಧನದಲ್ಲಿರುವಂತಹ ಮಕ್ಕಳಿಗೆ ವಿಕಾರಕ್ಕೋಸ್ಕರ ಅವರ ಮನೆಯವರು ಎಷ್ಟೊಂದು ಹೊಡೆಯುತ್ತಾರೆ. ಆದರೆ ಬಂಧನದಲ್ಲಿ ಇರುವಂತವರು ಎಷ್ಟೊಂದು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾವಾಗ ಬಂಧನದಲ್ಲಿ ಇರುವಂತವರು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಆಗ ಅವರ ಕಣ್ಣಿನಲ್ಲಿ ಖುಷಿಯ ಆನಂದದ ಕಣ್ಣೀರು ಬರುತ್ತದೆ. ಕೆಲವೊಮ್ಮೆ ಆ ಕಣ್ಣೀರು ಕೆಳಗಡೆ ಕೂಡ ಬೀಳುತ್ತದೆ. ಪರಮಾತ್ಮ ತಂದೆಗೆ ಬೇರೆ ಇನ್ನು ಯಾವ ಕರ್ತವ್ಯ ಇದೆ? ತಂದೆಗೆ ಬೇರೆ ಯಾವ ಕೆಲಸವೂ ಇಲ್ಲ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ನೆನಪು ಮಾಡುತ್ತಿರುತ್ತಾರೆ. ಪರಮಾತ್ಮ ತಂದೆಗೆ ಅನೇಕ ಮಕ್ಕಳ ನೆನಪು ಬರುತ್ತಿರುತ್ತದೆ. ಇಂತಹ ಆತ್ಮದಲ್ಲಿ ಶಕ್ತಿಯೇ ಇಲ್ಲ ಎಂದು ಪರಮಾತ್ಮ ತಂದೆಗೆ ಗೊತ್ತಿದೆ. ಇಂಥವರ ಆತ್ಮದಲ್ಲಿ ಸ್ವಲ್ಪ ಕೂಡ ಶಕ್ತಿ ಇಲ್ಲ ಎಂದು ತಂದೆಗೆ ಗೊತ್ತಿದೆ. ಏಕೆಂದರೆ ಇಂಥವರು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಇಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಇಂಥವರು ಯಾರಿಗೂ ಸುಖವನ್ನು ಕೊಡುತ್ತಿಲ್ಲ. ಇಂಥವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಿಲ್ಲ. ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ಚೆಕ್ ಮಾಡುತ್ತಿರುತ್ತಾರೆ. ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ತಂದೆ ಕೂಡ ಮಕ್ಕಳನ್ನು ನೆನಪು ಮಾಡುತ್ತಾರೆ. ಅಂದರೆ ತಂದೆ ಮಕ್ಕಳಿಗೆ ಶಕ್ತಿಯನ್ನು ನೀಡುತ್ತಿರುತ್ತಾರೆ. ಈಗ ಪರಮಾತ್ಮ ತಂದೆಯ ಜೊತೆಗೆ ಆತ್ಮದ ಸಂಬಂಧ ಜೋಡಣೆ ಆಗಿದೆ. ಒಂದು ಇಂತಹ ದಿನ ಬರುತ್ತದೆ, ಆಗ ಮಕ್ಕಳಾದ ನೀವು ತಂದೆಯ ನೆನಪಿನಲ್ಲಿ ಬಹಳಷ್ಟು ಸ್ಥಿತಾಗಿ ಇರುತ್ತೀರಾ. ನೀವು ಯಾರನ್ನು ನೆನಪು ಮಾಡುತ್ತೀರೋ ಆಗ ಅವರಿಗೆ ತಕ್ಷಣ ಸಾಕ್ಷಾತ್ಕಾರ ಆಗುತ್ತದೆ. ನೀವು ತಂದೆಯ ನೆನಪಿನಲ್ಲಿ ಹೆಚ್ಚು ಸ್ಥಿತಾಗಿ ಯಾರನ್ನಾದರೂ ನೆನಪು ಮಾಡಿದರೆ ಅವರಿಗೆ ತಕ್ಷಣ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ. ಆತ್ಮ ಅಂತೂ ಒಂದು ಸಣ್ಣ ಬಿಂದು ಆಗಿದೆ. ಆತ್ಮದ ಸಾಕ್ಷಾತ್ಕಾರ ಆದರೂ ಕೂಡ ಯಾರಿಗೂ ಯಾವ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ. ಪುನಃ ಎಲ್ಲರಿಗೂ ಶರೀರದ ನೆನಪು ಬರುತ್ತದೆ. ಆತ್ಮ ಸಣ್ಣ ಬಿಂದು ಆಗಿದೆ, ಆದರೆ ಆತ್ಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಇಂಥವರ ಆತ್ಮ ಈಗ ಪಾವನ ಆಗುತ್ತಿದೆ. ಹೂದೋಟದಲ್ಲಿ ವಿಭಿನ್ನ ಪ್ರಕಾರದ ಹೂಗಳು ಇರುತ್ತದೆ. ಪರಮಾತ್ಮ ತಂದೆ ನೋಡುತ್ತಾರೆ, ಇಂಥವರು ಬಹಳ ಒಳ್ಳೆಯ ಸುಗಂಧ ಭರಿತ ಹೂವಾಗಿದ್ದಾರೆ. ಇಂಥವರು ಸುಗಂಧ ಭರಿತ ಹೂವಾಗಿಲ್ಲ ಎಂದು ತಂದೆಗೆ ಗೊತ್ತಾಗುತ್ತದೆ. ಯಾರು ಸುಗಂಧ ಭರಿತ ಹೂವಾಗಿಲ್ಲವೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ.
ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರು ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಿರುತ್ತಾರೆ. ಈಗ ಬ್ರಾಹ್ಮಣರಾದ ನಾವೇ ಟ್ರಾನ್ಸ್ಫರ್ ಆಗಿ ದೇವತೆಗಳಾಗುತ್ತೇವೆ. ಇಂಥವರು ದೈವಿ ಹೂವಾಗಿದ್ದಾರೋ ಅಥವಾ ಅಸುರಿ ಹೂವಾಗಿದ್ದಾರೋ ಎಂದು ಸಂಗಮ ಯುಗದಲ್ಲಿ ನೀವು ವರ್ಣನೆಯನ್ನು ಮಾಡಬಹುದು. ಹೂಗಳಲ್ಲಿ ವಿಭಿನ್ನ ಪ್ರಕಾರದ ಹೂಗಳು ಇದ್ದಾರೆ. ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಿರುತ್ತಾರೆ. ಟೀಚರ್ಗೆ ತಮ್ಮ ವಿದ್ಯಾರ್ಥಿಗಳ ನೆನಪು ಬರುತ್ತಿರುತ್ತದೆ. ಟೀಚರ್ ತಮ್ಮ ವಿದ್ಯಾರ್ಥಿಗಳನ್ನು ನೆನಪು ಮಾಡುತ್ತಾರೆ. ಇಂಥವರು ಬಹಳ ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಇಂಥವರು ಚೆನ್ನಾಗಿ ಓದುತ್ತಿಲ್ಲ ಎಂದು ಟೀಚರ್ ಮನಸ್ಸಿನಲ್ಲೇ ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಕೂಡ ಆಗಿದ್ದಾರೆ ಮತ್ತು ಟೀಚರ್ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ಸದಾ ಮಕ್ಕಳಿಗೆ ತಂದೆ ಆಗಿದ್ದಾರೆ. ಆದರೆ ಟೀಚರ್ನ ಆಜ್ಞೆ ಮಕ್ಕಳ ಮೇಲೆ ಹೆಚ್ಚು ನಡೆಯುತ್ತದೆ. ಟೀಚರ್ ಮಕ್ಕಳಿಗೆ ಹೆಚ್ಚು ಶಿಕ್ಷಣವನ್ನು ಕಲಿಸುತ್ತಾರೆ. ಟೀಚರ್ ಪ್ರತಿದಿನ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ. ಈ ಶಿಕ್ಷಣದ ಶಕ್ತಿಯಿಂದ ನೀವು ಸತ್ಯಯುಗದ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬೆಳಗ್ಗೆ ಸೋದರರಾದ ನೀವೆಲ್ಲರೂ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ. ಅದು ನೆನಪಿನ ಸಬ್ಜೆಕ್ಟ್ ಆಗಿದೆ. ನಂತರ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಾರೆ. ಇದು ಶಿಕ್ಷಣದ ಸಬ್ಜೆಕ್ಟ್ ಆಗಿದೆ. ಮುಖ್ಯ ಮಾತು ಅಂದರೆ ಯೋಗ ಮತ್ತು ಶಿಕ್ಷಣ ಆಗಿದೆ. ಇದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಎಂದು ಕರೆಯಲಾಗುತ್ತದೆ. ಶಿಕ್ಷಣಕ್ಕೆ ಜ್ಞಾನ ಎಂದು ಕರೆಯುತ್ತೇವೆ, ಯೋಗಕ್ಕೆ ವಿಜ್ಞಾನ ಎಂದು ಕರೆಯುತ್ತೇವೆ. ಈ ಕಲಿಯುಗಿ ಜಗತ್ತಿನಲ್ಲಿ ಜ್ಞಾನ ವಿಜ್ಞಾನ ಭವನ ಇದೆ. ಪರಮಾತ್ಮ ತಂದೆ ಬಂದು ಜ್ಞಾನ ಮತ್ತು ವಿಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಅಂದರೆ ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿಸುತ್ತಾರೆ. ಜ್ಞಾನದ ಮೂಲಕ ನಮಗೆ ಸಂಪೂರ್ಣ ಸೃಷ್ಟಿಯ ಜ್ಞಾನ ಪ್ರಾಪ್ತಿಯಾಗುತ್ತದೆ. ವಿಜ್ಞಾನ ಅಂದರೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರಾ. ತಂದೆಯ ನೆನಪಿನ ಮೂಲಕ ನೀವು ಪಾವನ ಆಗುತ್ತೀರಾ. ಈಗ ಮಕ್ಕಳಿಗೆ ಎಲ್ಲಾ ಮಾತಿನ ಅರ್ಥದ ಬಗ್ಗೆ ಗೊತ್ತಿದೆ. ತಂದೆ ಮಕ್ಕಳನ್ನು ನೋಡುತ್ತಿರುತ್ತಾರೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನೀವು ಸ್ಥಿತಾದಾಗ ಆಂತರ್ಯದಲ್ಲಿರುವ ಎಲ್ಲಾ ಭೂತಗಳು ಸಮಾಪ್ತಿಯಾಗುತ್ತದೆ. ಎಲ್ಲರ ಆಂತರ್ಯದಲ್ಲಿರುವ ವಿಕಾರದ ಭೂತ ತಕ್ಷಣ ಸಮಾಪ್ತಿಯಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಯಾವಾಗ ನೀವು ಸಂಪೂರ್ಣ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುತ್ತೀರೋ ಆಗ ನೀವು ನಿಮ್ಮ ನಡತೆಗನುಸಾರವಾಗಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಶಿಕ್ಷಣವನ್ನು ಕಲಿತು ವಿದ್ಯಾರ್ಥಿಗಳು ಒಂದು ಕ್ಲಾಸ್ನಿಂದ ಇನ್ನೊಂದು ಕ್ಲಾಸಿಗೆ ಟ್ರಾನ್ಸ್ಫರ್ ಆಗುತ್ತಾರೆ. ಈಗ ಈ ಕಲಿಯುಗಿ ಜಗತ್ತು ಟ್ರಾನ್ಸ್ಫರ್ ಆಗಿ ಕೆಳಗಡೆ ಹೋಗುತ್ತಿದೆ ಮತ್ತು ನಮ್ಮ ಸತ್ಯಯುಗಿ ಜಗತ್ತು ಮೇಲೆ ಬರುತ್ತಾ ಇದೆ. ಸತ್ಯಯುಗಕ್ಕೂ ಮತ್ತು ಕಲಿಯುಗಕ್ಕೂ ಎಷ್ಟೊಂದು ಅಂತರ ಇದೆ. ಕಲಿಯುಗದಲ್ಲಿ ಎಲ್ಲರೂ ಏಣಿಯನ್ನು ಇಳಿಯುತ್ತಾ ಹೋಗುತ್ತಾರೆ ಮತ್ತು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ನೀವೆಲ್ಲರೂ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಕಲಿಯುಗದವರು ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಹೋಗುತ್ತಿದ್ದಾರೆ. ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾದ ನೀವು ಏಣಿಯನ್ನು ಏರುತ್ತಾ ಮೇಲೆ ಹೋಗುತ್ತಿದ್ದೀರಾ. ಜಗತ್ತಂತೂ ಅದೇ ಜಗತ್ತಾಗಿದೆ. ಕೇವಲ ಬುದ್ಧಿಯ ಮೂಲಕ ನಾವು ಕಾರ್ಯವನ್ನು ಮಾಡಬೇಕು. ನೀವೀಗ ಹೇಳುತ್ತೀರಾ, ನಾವು ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ. ಪರಮಾತ್ಮ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ನಿಮಗೋಸ್ಕರ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇನ್ನು ಉಳಿದ ಎಲ್ಲಾ ಆತ್ಮರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಭಕ್ತಿಯನ್ನು ಮಾಡುವುದು ಒಳ್ಳೆಯದು ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಏಕೆಂದರೆ ಅವರಿಗೆ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಆದ್ದರಿಂದ ನೀವು ಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜ್ಞಾನದ ಒಂದು ಹನಿಯ ಮೂಲಕ ಅರ್ಧಕಲ್ಪಕ್ಕೋಸ್ಕರ ನಾವು ಉನ್ನತ ಸ್ಥಾನಕ್ಕೆ ಏರುತ್ತೇವೆ. ನಂತರ ಸತ್ಯಯುಗದಲ್ಲಿ ಜ್ಞಾನದ ಮಾತೇ ಇರುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಮಹಾರಥಿ ಮಕ್ಕಳೇ ಕೇಳಿ ಧಾರಣೆ ಮಾಡಿಕೊಂಡು ಪುನಃ ಅನ್ಯರಿಗೆ ತಿಳಿಸುತ್ತಾರೆ. ಇನ್ನು ಯಾರು ಈ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೋ ಅವರು ಜ್ಞಾನ ಮಾರ್ಗದಿಂದಲೇ ಸಮಾಪ್ತಿಯಾಗಿ ಬಿಡುತ್ತಾರೆ. ಕರ್ಮ, ಅಕರ್ಮ ಮತ್ತು ವಿಕರ್ಮದ ರಹಸ್ಯವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಇದು ಕಲ್ಪದ ಸಂಗಮ ಯುಗ ಆಗಿದೆ. ಈಗ ಹಳೆಯ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತು ಸ್ಥಾಪನೆ ಆಗಲೇಬೇಕು. ವಿನಾಶ ಸಮ್ಮುಖದಲ್ಲೇ ನಿಂತಿದೆ. ಈ ಸಂಗಮ ಯುಗದಲ್ಲಿ ನೀವೆಲ್ಲರೂ ನಿಂತಿದ್ದೀರಾ. ಮನುಷ್ಯರಿಗೋಸ್ಕರ ಈಗ ಇನ್ನು ಕಲಿಯುಗ ನಡೆಯುತ್ತಿದೆ. ಈ ಕಲಿಯುಗದಲ್ಲಿ ಎಷ್ಟೊಂದು ಘೋರವಾದ ಅಂಧಕಾರ ಇದೆ. ಎಲ್ಲರೂ ಕೆಳಗಡೆ ಬೀಳುತ್ತಿರುತ್ತಾರೆ. ಯಾರೋ ಒಬ್ಬರು ಎಲ್ಲರನ್ನು ಕೆಳಗಡೆ ಬೀಳಿಸಲು ನಿಮಿತ್ತ ಆಗಲೇಬೇಕು. ಜಗತ್ತಿನಲ್ಲಿ ರಾವಣ ಎಲ್ಲರನ್ನು ಕೆಳಗಡೆ ಬೀಳಿಸಲು ನಿಮಿತ್ತ ಆಗಿದ್ದಾನೆ. ಎಲ್ಲರನ್ನು ಕೆಳಗಡೆ ಬೀಳಿಸಲು ರಾವಣ ನಿಮಿತ್ತ ಆಗುತ್ತಾರೆ. ಇದು ಸಭೆಯಾಗಿದೆ. ಈ ಸಭೆಯಲ್ಲಿ ವಾಸ್ತವದಲ್ಲಿ ಪತಿತರು ಕುಳಿತುಕೊಳ್ಳಬಾರದು. ಇದು ಪರಮಾತ್ಮ ತಂದೆಯ ಸಭೆಯಾಗಿದೆ. ಪರಮಾತ್ಮನ ಸಭೆಯಲ್ಲಿ ವಾಸ್ತವದಲ್ಲಿ ಯಾವ ಪತಿತ ಆತ್ಮರೂ ಕುಳಿತುಕೊಳ್ಳಬಾರದು. ಪತಿತ ಆತ್ಮರು ಈ ಸಭೆಯಲ್ಲಿ ಕುಳಿತರೆ ಅವರು ವಾತಾವರಣವನ್ನು ಕೆಡಿಸುತ್ತಾರೆ. ಒಂದು ವೇಳೆ ಯಾರಾದರೂ ಗುಪ್ತ ರೂಪದಲ್ಲಿ ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಈ ಸಭೆಯಲ್ಲಿ ಬಂದು ಕುಳಿತುಕೊಂಡರೆ
ಅವರಿಗೆ ಇನ್ನೂ ಜಾಸ್ತಿ ಪೆಟ್ಟು ಬೀಳುತ್ತದೆ, ಅವರು ಇನ್ನೂ ಸಂಪೂರ್ಣ ಕೆಳಗಡೆ ಬೀಳುತ್ತಾರೆ. ಈ ಈಶ್ವರನ ಸಭೆಯಲ್ಲಿ ಯಾರಾದರೂ ಅಸುರರು ಬಂದು ಕುಳಿತುಕೊಂಡರೆ ಇವರು ಅಸುರರಾಗಿದ್ದಾರೆ ಎಂದು ಎಲ್ಲರಿಗೂ ತಕ್ಷಣ ಗೊತ್ತಾಗುತ್ತದೆ. ಅಸುರರು ಈಶ್ವರನ ಸಭೆಯಲ್ಲಿ ಕುಳಿತರೆ ಅವರಂತೂ ಮೊದಲೇ ಕಲ್ಲು ಬುದ್ಧಿಯವರಾಗಿದ್ದಾರೆ. ಇನ್ನು ಯಾರು ಅಸುರರನ್ನು ಈಶ್ವರನ ಸಭೆಗೆ ಕರೆದುಕೊಂಡು ಬರುತ್ತಾರೋ ಅವರು ಕೂಡ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ. ಅಸುರರು ಈಶ್ವರನ ಸಭೆಗೆ ಬಂದು ಕುಳಿತುಕೊಂಡರೆ ಅವರು ಒಂದಕ್ಕೆ 100 ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಯಾರು ಅಸುರರು ಈಶ್ವರನ ಸಭೆಯಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ನಾವು ಈ ಸಭೆಯಲ್ಲಿ ಬಂದು ಕುಳಿತುಕೊಂಡರೆ ನಾವು ಅಸುರರಾಗಿದ್ದೇವೆ ಎಂದು ಇವರಿಗೆ ಹೇಗೆ ಗೊತ್ತಾಗುತ್ತದೆ ಎಂದು ಅಸುರರು ವಿಚಾರವನ್ನು ಮಾಡುತ್ತಾರೆ. ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಎಂತಹ ಕರ್ಮವನ್ನು ಮಾಡುತ್ತಿದ್ದಾರೆ ಎಂದು ನಾವೇಕೆ ನೋಡುವುದು? ನಾವೀಗ ಯಾರು ಪತಿತರಾಗಿದ್ದಾರೆ ಎಂದು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಕ್ಕಳು ಸದಾ ಸತ್ಯತೆಯಿಂದ ಇರಬೇಕು. ಸತ್ಯದ ನೌಕೆ ಅಲುಗಾಡುತ್ತದೆ, ಆದರೆ ಸತ್ಯದ ನೌಕೆ ಎಂದೂ ಮುಳುಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಸತ್ಯವನ್ನು ಹೇಳುವಂತವರು ಸದಾ ನೃತ್ಯವನ್ನು ಮಾಡುತ್ತಿರುತ್ತಾರೆ. ಯಾರು ಸತ್ಯವನ್ನು ಹೇಳುತ್ತಾರೋ ಅವರು ತಮ್ಮ ರಾಜಧಾನಿಯಾದಂತಹ ಸತ್ಯಯುಗದಲ್ಲಿ ನೃತ್ಯವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಸದಾ ಸತ್ಯಾಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಸತ್ಯವಂತರಾಗಬೇಕು. ಪರಮಾತ್ಮ ತಂದೆ ಕೇಳುತ್ತಾರೆ, ಶಿವತಂದೆ ಎಲ್ಲಿದ್ದಾರೆ ಎಂದು. ಮಕ್ಕಳು ಹೇಳುತ್ತೀರಾ, ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ಎಂದು. ಪರಮಾತ್ಮ ತಂದೆ ಪರಮಧಾಮವನ್ನು ಬಿಟ್ಟು ದೂರ ದೇಶದಲ್ಲಿರುವಂತಹ ತಂದೆ ಮಕ್ಕಳಿಗೋಸ್ಕರ ಈ ಪರದೇಶಕ್ಕೆ ಬಂದಿದ್ದಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ಈ ಜಗತ್ತಿನಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಬೇಕಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಜಗತ್ತಿನಲ್ಲಿ ಹಗಲು ರಾತ್ರಿ ಸೇವೆಯನ್ನು ಮಾಡಬೇಕಾಗುತ್ತದೆ. ಸಂದೇಶಿಗಳಿಗೆ ಭಕ್ತರಿಗೆ ನಾನು ಸಾಕ್ಷಾತ್ಕಾರವನ್ನು ಮಾಡಿಸಬೇಕಾಗುತ್ತದೆ. ಅಂದ ಮೇಲೆ ನಾನು ಸದಾ ಈ ಜಗತ್ತಿನಲ್ಲೇ ಇರುತ್ತೇನೆ. ಪರಮಧಾಮದಲ್ಲಿ ನನಗೆ ಯಾವುದೇ ಪ್ರಕಾರದ ಸೇವೆ ಇಲ್ಲ. ಸೇವೆಯನ್ನು ಮಾಡದೇ ಇದ್ದರೆ ತಂದೆಗೆ ಸುಖದ ಅನುಭವ ಆಗುವುದೇ ಇಲ್ಲ. ಪರಮಾತ್ಮ ತಂದೆ ಸಂಪೂರ್ಣ ಜಗತ್ತಿನ ಸೇವೆಯನ್ನು ಮಾಡಬೇಕಾಗುತ್ತದೆ. ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರ ಸೇವೆಯನ್ನು ಪರಮಾತ್ಮ ತಂದೆ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ನೀವು ಬನ್ನಿ ಎಂದು ಎಲ್ಲಾ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ರಥದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಜಗತ್ತಿನ ಜನ ಪುನಃ ಕುದುರೆ ಗಾಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕೃಷ್ಣನನ್ನು ತೋರಿಸುತ್ತಾರೆ. ಕುದುರೆ ಗಾಡಿಯಲ್ಲಿ ಶ್ರೀಕೃಷ್ಣ ಹೇಗೆ ಕುಳಿತುಕೊಳ್ಳಲು ಸಾಧ್ಯ? ಶ್ರೀಕೃಷ್ಣನಿಗೆ ಕುದುರೆ ಗಾಡಿಯಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ಆಸಕ್ತಿಯಂತೂ ಇರಲು ಸಾಧ್ಯ ಇಲ್ಲ. ಆತ್ಮ ಅಭಿಮಾನಿ ಮತ್ತು ದೇಹಾಭಿಮಾನಿ ಅನ್ನುವ ಮಾತು ಸಂಗಮ ಯುಗದಲ್ಲೇ ಇದೆ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವ ಮಾತು, ದೇಹಾಭಿಮಾನಕ್ಕೆ ವಶ ಆಗುವ ಮಾತು ಸಂಗಮ ಯುಗದಲ್ಲೇ ಇದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ. ಈಗ ನಿಮಗೆ ಜ್ಞಾನ ಗೊತ್ತಾಗಿದೆ, ಮೊದಲು ನಿಮಗೆ ಜ್ಞಾನ ಗೊತ್ತಿರಲಿಲ್ಲ. ಯಾವುದಾದರೂ ಗುರುಗಳು ನಿಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೇನು? ನೀವು ಅನೇಕ ಗುರುಗಳ ಬಳಿ ಹೋಗಿದ್ದೀರಾ? ಯಾರಾದರೂ ಈ ಜ್ಞಾನದ ಶಿಕ್ಷಣವನ್ನು ನಿಮಗೆ ಎಂದಾದರೂ ಕಲಿಸಿದ್ದಾರೇನು? ಜಗತ್ತಿನ ಜನ ಅನೇಕ ಗುರುಗಳ ಬಳಿ ಹೋಗುತ್ತಿರುತ್ತಾರೆ, ಅನೇಕರು ತಿಳಿದುಕೊಂಡಿದ್ದಾರೆ ಈ ಗುರುಗಳ ಮೂಲಕ ಶಾಂತಿಯನ್ನು ಪಡೆದುಕೊಳ್ಳುವ ಮಾರ್ಗ ನಮಗೆ ಸಿಗಬಹುದು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಶಾಂತಿಯ ಸಾಗರ ಆದಂತಹ ತಂದೆ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಸುಖಧಾಮ ಮತ್ತು ಶಾಂತಿಧಾಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕಲಿಯುಗದಲ್ಲಿ ಎಲ್ಲರೂ ಶೂದ್ರ ವರ್ಣದವರಾಗಿದ್ದಾರೆ. ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವೆಲ್ಲರೂ ಬ್ರಾಹ್ಮಣ ವರ್ಣದವರಾಗಿದ್ದೀರಾ. ಈ ವರ್ಣದ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಜ್ಞಾನದ ಮಾತನ್ನು ಕೇಳುತ್ತೀರಾ. ಇಲ್ಲಿ ಜ್ಞಾನವನ್ನು ಕೇಳಿ ಹೊರಗಡೆ ಹೋದ ತಕ್ಷಣ ಎಲ್ಲಾ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ. ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುವುದೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಎಲ್ಲಿಗೆ ಹೋದರೂ ಕೂಡ ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು. ಬ್ಯಾಡ್ಜ್ ಅನ್ನು ಹಾಕಿಕೊಳ್ಳಲು ನಿಮಗೆ ನಾಚಿಕೆ ಆಗಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅನೇಕರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಬ್ಯಾಡ್ಜ್ ಅನ್ನು ನಿರ್ಮಾಣ ಮಾಡಿಸಿದ್ದಾರೆ. ಬ್ಯಾಡ್ಜ್ನ ಮೂಲಕ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಬಹುದು. ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಹೇಳುತ್ತಾರೆ, ಈ ಬ್ಯಾಡ್ಜ್ ಅನ್ನು ನಿರ್ಮಾಣ ಮಾಡಲು ನೀವು ಹಣವನ್ನು ಖರ್ಚು ಮಾಡಿರಬಹುದು ಎಂದು. ನೀವು ಹೇಳಬೇಕು, ಹೌದು, ಹಣ ಅಂತೂ ಖರ್ಚಾಗಿ ಆಗುತ್ತದೆ. ಬಡವರಿಗೋಸ್ಕರ ನಾವು ಎಲ್ಲವನ್ನೂ ಫ್ರೀಯಾಗಿ ನೀಡುತ್ತೇವೆ. ಅವರು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರೆ ಸಾಕು. ಬಡವರ ಬಳಿ ಹಣ ಇಲ್ಲ ಅಂದ ಮೇಲೆ ಅವರು ಏನನ್ನು ಮಾಡಲು ಸಾಧ್ಯ? ಕೆಲವರ ಬಳಿ ಹಣ ಇದೆ, ಹಣ ಇದ್ದರೂ ಕೂಡ ಅವರು ಜಿಪುಣರಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬ್ರಹ್ಮ ತಂದೆ ಪ್ರತ್ಯಕ್ಷದಲ್ಲಿ ಎಲ್ಲಾ ಕಾರ್ಯವನ್ನು ಮಾಡಿ ತೋರಿಸಿದರು. ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು
ಮಾತೆಯರಿಗೆ ಅರ್ಪಣೆ ಮಾಡಿಬಿಟ್ಟರು. ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದರು. ಮಾತೆಯರಾದ ನೀವು ಎಲ್ಲವನ್ನೂ ಸಂಭಾಲನೆ ಮಾಡಿ ಎಂದು ಬ್ರಹ್ಮ ತಂದೆ ಸರ್ವಸ್ವವನ್ನು ಮಾತೆಯರಿಗೆ ಅರ್ಪಣೆ ಮಾಡಿದರು. ಏಕೆಂದರೆ ಬ್ರಹ್ಮ ತಂದೆಗೆ ಜ್ಞಾನ ಪ್ರಾಪ್ತಿಯಾಯಿತು. ಜ್ಞಾನ ಸಿಕ್ಕ ನಂತರ ಅಂತ್ಯದಲ್ಲಿ ಬೇರೆ ಯಾವ ವಸ್ತುವಿನ ನೆನಪು ಬರಬಾರದು ಎಂದು ಬ್ರಹ್ಮ ತಂದೆ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಟ್ಟರು. ಅಂತ್ಯದಲ್ಲಿ ಯಾರು ಸ್ತ್ರೀಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ವೇಶ್ಯರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ದೊಡ್ಡ ಬಿಲ್ಡಿಂಗ್ ಮುಂತಾದದ್ದು ಇತ್ತು ಅಂದರೆ ಅವಶ್ಯವಾಗಿ ಆ ಬಿಲ್ಡಿಂಗ್ನ ನೆನಪು ಬರುತ್ತದೆ. ನಿಮ್ಮ ಬಳಿ ಬಹಳ ದೊಡ್ಡ ಬಿಲ್ಡಿಂಗ್ ಇದ್ದರೆ ಅಂತ್ಯದಲ್ಲಿ ಶರೀರವನ್ನು ತ್ಯಾಗ ಮಾಡುವಾಗ ಆ ಬಿಲ್ಡಿಂಗ್ನ ನೆನಪೇ ನಿಮಗೆ ಬರುತ್ತದೆ. ಆದರೆ ಸ್ವಲ್ಪ ಜ್ಞಾನವನ್ನು ಕೇಳಿದ್ದರೂ ಕೂಡ ಅಂಥವರು ಅವಶ್ಯವಾಗಿ ಪ್ರಜೆಗಳಾಗುತ್ತಾರೆ. ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಕೆಲವರ ಬಳಿ ಹಣ ಇದೆ, ಹಣ ಇದ್ದರೂ ಕೂಡ ಅವರು ಜಿಪುಣರಾಗಿದ್ದಾರೆ. ಜಿಪುಣರು ಪರಮಾತ್ಮ ಶಿವತಂದೆ ಮೊದಲು ನಮ್ಮ ಆಸ್ತಿಗೆ ಅಧಿಕಾರಿಯಾಗಿದ್ದಾರೆ ಎಂದು ತಿಳಿದುಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆ ವಾರಸುದಾರ ಆಗಿದ್ದಾರೆ. ಭಕ್ತರು ಈಶ್ವರನ ಹೆಸರಿನಲ್ಲೇ ದಾನವನ್ನು ಮಾಡುತ್ತಾರೆ. ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡಲು ಈಶ್ವರ ತಂದೆ ಕಂಗಾಲಾಗಿದ್ದಾರೇನು? ಈಶ್ವರ ಕಂಗಾಲಾಗಿದ್ದಾರೆ ಎಂದು ಭಕ್ತರು ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೇನು? ಇಲ್ಲ. ಭಕ್ತರು ತಿಳಿದುಕೊಂಡಿದ್ದಾರೆ, ಈಶ್ವರನ ಹೆಸರಿನಲ್ಲಿ ಬಡವರಿಗೆ ದಾನವನ್ನು ನೀಡಿದರೆ ಅದರ ಫಲವನ್ನು ಈಶ್ವರ ತಂದೆ ನೀಡುತ್ತಾರೆ ಎಂದು. ಮುಂದಿನ ಜನ್ಮದಲ್ಲಿ ಪರಮಾತ್ಮ ತಂದೆಯ ಮೂಲಕ ನಮ್ಮ ದಾನಕ್ಕೆ ನಮಗೆ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಭಕ್ತರು ತಿಳಿದುಕೊಂಡಿದ್ದಾರೆ. ಎಲ್ಲರೂ ಹೇಳುತ್ತಾರೆ, ದಾನವನ್ನು ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು. ಪರಮಾತ್ಮ ತಂದೆ ಮಕ್ಕಳಿಗೆ ಸರ್ವಸ್ವವನ್ನು ನೀಡುತ್ತಿದ್ದಾರೆ. ಈ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಪರಮಾತ್ಮ ಶಿವತಂದೆಗೆ ಅರ್ಪಣೆ ಮಾಡಿದರು. ಬ್ರಹ್ಮ ತಂದೆ ತಮ್ಮ ತನುವನ್ನು ಕೂಡ ಶಿವತಂದೆಗೆ ಅರ್ಪಣೆ ಮಾಡಿದರು. ಮಿತ್ರ ಸಂಬಂಧಿ ಮುಂತಾದ ಸರ್ವಸ್ವವನ್ನೂ ತ್ಯಾಗ ಮಾಡಿ ಮಿತ್ರ ಸಂಬಂಧಿ ಮುಂತಾದವರನ್ನು ಕೂಡ ಶಿವತಂದೆಗೆ ಬ್ರಹ್ಮ ತಂದೆ ಅರ್ಪಣೆ ಮಾಡಿಬಿಟ್ಟರು. ಈ ಎಲ್ಲಾ ಸಂಬಂಧಿಗಳು ನಿಮ್ಮ ಸಂಬಂಧಿಯಾಗಿದ್ದಾರೆ ಎಂದು. ಬ್ರಹ್ಮ ತಂದೆ ತಮ್ಮ ಸಂಬಂಧಿಗಳನ್ನು ಕೂಡ ಶಿವತಂದೆಗೆ ಅರ್ಪಣೆ ಮಾಡಿದರು ಮತ್ತು ತಮ್ಮ ಸಂಪೂರ್ಣ ಸಂಪತ್ತನ್ನು ಶಿವತಂದೆಗೆ ಅರ್ಪಣೆ ಮಾಡಿದರು. ಈ ಸಮಯದಲ್ಲಿ ಈ ಸಂಪೂರ್ಣ ಜಗತ್ತಿಗೆ ಗ್ರಹಣ ಹಿಡಿದಿದೆ. ಒಂದೇ ಒಂದು ಸೆಕೆಂಡ್ನಲ್ಲಿ ಈ ಗ್ರಹಣ ಸಮಾಪ್ತಿಯಾಗುವುದು ಹೇಗೆ? ಒಂದು ಸೆಕೆಂಡ್ನಲ್ಲಿ ಈ ಗ್ರಹಣ ಹೇಗೆ ಸಮಾಪ್ತಿಯಾಗುತ್ತದೆ? ಕಪ್ಪಾಗಿರುವ ನೀವು ಸೆಕೆಂಡ್ನಲ್ಲಿ ಹೇಗೆ ಸುಂದರ ಆಗುತ್ತೀರಾ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಅಂದ ಮೇಲೆ ನೀವೀಗ ಅನ್ಯರಿಗೆ ಈ ಜ್ಞಾನವನ್ನು ತಿಳಿಸುತ್ತೀರಾ? ಕೆಲವರು ಹೇಳುತ್ತಾರೆ, ನಾನು ಆಂತರ್ಯದಲ್ಲಿ ಜ್ಞಾನವನ್ನು ತಿಳಿದುಕೊಂಡಿದ್ದೇನೆ, ಆದರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು. ಯಾರು ಅನ್ಯರಿಗೆ ಜ್ಞಾನವನ್ನು ಹೇಳುವುದಿಲ್ಲವೋ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದಾನವನ್ನು ಕೊಡಿ, ಆಗ ಗ್ರಹಣ ಬಿಟ್ಟು ಹೋಗುತ್ತದೆ. ಈಗ ನೀವು ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತೀರಾ. ಪರಮಾತ್ಮ ತಂದೆ ಅವಿನಾಶಿ ಜ್ಞಾನರತ್ನವನ್ನು ನಮಗೆ ದಾನವಾಗಿ ನೀಡುತ್ತಿದ್ದಾರೆ. ನೀವೀಗ ಎಲ್ಲರಿಗೂ ಜ್ಞಾನವನ್ನು ದಾನವಾಗಿ ಕೊಡಿ, ಆಗ ಭಾರತಕ್ಕೆ ಏನು ಗ್ರಹಣ ಹಿಡಿದಿದೆಯೋ ಅಥವಾ ಇಡೀ ಜಗತ್ತಿಗೆ ಏನು ಗ್ರಹಣ ಹಿಡಿದಿದೆಯೋ ಆ ಗ್ರಹಣ ಸಮಾಪ್ತಿಯಾಗುತ್ತದೆ ಮತ್ತು ಬೃಹಸ್ಪತಿಯ ದಶೆ ಬರುತ್ತದೆ. ಎಲ್ಲಾ ದಶೆಗಿಂತ ಬಹಳ ಒಳ್ಳೆಯ ದಶೆ ಅಂದರೆ ಗುರುದಶೆ ಅಥವಾ ಬೃಹಸ್ಪತಿಯ ದಶೆ ಆಗಿದೆ. ವಿಶೇಷವಾಗಿ ಭಾರತಕ್ಕೆ ಈಗ ರಾಹುವಿನ ಗ್ರಹಣ ಹಿಡಿದಿದೆ ಮತ್ತು ಇಡೀ ಜಗತ್ತಿಗೂ ಈಗ ರಾಹುವಿನ ಗ್ರಹಣ ಹಿಡಿದಿದೆ. ಆ ಗ್ರಹಣ ಸಮಾಪ್ತಿಯಾಗುವುದು ಹೇಗೆ? ಇಲ್ಲಿ ಪರಮಾತ್ಮ ತಂದೆ ತಂದೆಯಾಗಿ ಕುಳಿತಿದ್ದಾರೆ. ಪರಮಾತ್ಮ ತಂದೆ ನಿಮ್ಮ ಬಳಿ ಇರುವಂತಹ ಎಲ್ಲಾ ಹಳೆಯ ವಸ್ತುವನ್ನು ತೆಗೆದುಕೊಂಡು ಹೊಸ ವಸ್ತುವನ್ನು ಕೊಡುತ್ತಾರೆ. ಇದಕ್ಕೆ ಬೃಹಸ್ಪತಿಯ ದಶೆ ಅಥವಾ ಗುರುದಶೆ ಎಂದು ಕರೆಯಲಾಗುತ್ತದೆ. ಯಾರು ಕೇವಲ ಮುಕ್ತಿಯನ್ನು ಪಡೆದುಕೊಂಡು ಮುಕ್ತಿಧಾಮಕ್ಕೆ ಹೋಗುತ್ತಾರೋ ಅವರ ಮೇಲೆ ಗುರುದಶೆ ಇದೆ ಎಂದು ಹೇಳಲು ಸಾಧ್ಯ ಇಲ್ಲ. ಗುರುದಶೆ ಉಳ್ಳಂತವರು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಸದಾ ಖುಷಿಯ ನೃತ್ಯವನ್ನು ಮಾಡುವುದಕ್ಕೋಸ್ಕರ ಸತ್ಯ ತಂದೆಯ ಸಮ್ಮುಖದಲ್ಲಿ ಸದಾ ಸತ್ಯವಂತರಾಗಿ ಇರಬೇಕು. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಏನನ್ನೂ ಮುಚ್ಚಿಡಬಾರದು. ಸೆಕೆಂಡ್ ಪಾಯಿಂಟ್. ಪರಮಾತ್ಮ ತಂದೆ ಯಾವ ಅವಿನಾಶಿ ಜ್ಞಾನರತ್ನವನ್ನು ನೀಡುತ್ತಿದ್ದಾರೋ ಆ ಜ್ಞಾನರತ್ನವನ್ನು ಎಲ್ಲರಿಗೂ ಹಂಚಬೇಕು. ಜೊತೆ ಜೊತೆಗೆ ಶಿವ ತಂದೆಯನ್ನು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಂಡು ನಿಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕು. ಜ್ಞಾನವನ್ನು ದಾನವಾಗಿ ನೀಡುವ ಮಾತಿನಲ್ಲಿ ಎಂದು ಜಿಪುಣರಾಗಬಾರದು. ಇಂದಿನ ವರದಾನ ಆಗಿದೆ. ಬಿಂದು ಮತ್ತು ಒಂದು ಹನಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸ್ಥಿತಿಯನ್ನು ಶ್ರೇಷ್ಠ ಸ್ಥಿತಿಯನ್ನಾಗಿ ರೂಪಿಸಿಕೊಳ್ಳುವಂತಹ ಸಿದ್ಧಿ ಸ್ವರೂಪರಾಗಿ ಶಿವ ಪರಮಾತ್ಮನ ಪೂಜೆಯಲ್ಲಿ ಒಂದನೆಯದಾಗಿ
ಬಿಂದುವಿನ ವಿಶೇಷತೆ ಇದೆ. ಎರಡನೆಯದಾಗಿ ಹನಿ ಹನಿಯ ವಿಶೇಷತೆ ಇದೆ. ಬಿಂದು ಮತ್ತು ಹನಿ ಅನ್ನುವ ಎರಡೂ ಮಾತಿಗೂ ತನ್ನದೇ ಆದಂತಹ ಮಹತ್ವ ಇದೆ. ಆತ್ಮ, ಪರಮಾತ್ಮ ಮತ್ತು ಪ್ರಕೃತಿಯ ಆಟ ಅಂದರೆ ನಾಟಕದ ಮೂರು ಕಾಲದ ಜ್ಞಾನ ಪ್ರತ್ಯಕ್ಷ ಜೀವನದಲ್ಲಿ ಬಿಂದುವಿನ ಅನುಭವವನ್ನು ಮಾಡಿಸುತ್ತದೆ. ಮತ್ತು ಒಂದು ಹನಿ ಅಂದರೆ ಶುದ್ಧ ಸಂಕಲ್ಪಗಳ ಸ್ಮೃತಿ ಒಂದು ಹನಿಯಾಗಿದೆ. ಆ ಶುದ್ಧ ಸಂಕಲ್ಪಗಳ ಸ್ಮೃತಿಯ ಮೂಲಕ ಪರಮಾತ್ಮ ತಂದೆಯ ಮಿಲನದ ಸಿದ್ಧಿಯ ಅನುಭವ ಆಗುತ್ತದೆ. ಮತ್ತು ಪರಮಾತ್ಮ ತಂದೆಯ ಜೊತೆಗೆ ವಾರ್ತಾಲಾಪವನ್ನು ಮಾಡುವಾಗ ಪ್ರಾಪ್ತಿಯ ಶೀತಲ ಹನಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ಜೊತೆಗೆ ವಾರ್ತಾಲಾಪವನ್ನು ಮಾಡುವಾಗ ಪ್ರಾಪ್ತಿಯ ಶೀತಲ ಹನಿಯನ್ನು ಪರಮಾತ್ಮ ತಂದೆ ನಮ್ಮ ಮೇಲೆ ಹಾಕುತ್ತಾರೆ. ಪ್ರಾಪ್ತಿ ಅನ್ನುವ ಶೀತಲ ಹನಿಯ ಮೂಲಕ ನಮ್ಮ ಸ್ಥಿತಿ ಶ್ರೇಷ್ಠ ಸ್ಥಿತಿಯಾಗಿ ರೂಪಿತ ಆಗುತ್ತದೆ. ಇದರ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಬಿಂದು ಮತ್ತು ಒಂದು ಹನಿಯ ಮಹತ್ವ ಇದೆ. ಭಕ್ತಿ ಮಾರ್ಗದಲ್ಲಿ ಇದರ ನೆನಪಾರ್ಥ ಸದಾ ನಡೆಯುತ್ತಿರುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಜಾಸ್ತಿ ಮಾತನ್ನು ಮಾತನಾಡಿದಾಗ ಬುದ್ಧಿಯ ಶಕ್ತಿ ಕಡಿಮೆ ಆಗುತ್ತದೆ. ಆದ್ದರಿಂದ ಕಡಿಮೆ ಮಾತನ್ನು ಮಾತನಾಡಿ ಮತ್ತು ಮಧುರವಾಗಿ ಮಾತನಾಡಿ. ನಾವೀಗ ಬಹಳಷ್ಟು ಮಧುರವಾಗಿ ಮಾತನಾಡಬೇಕು ಮತ್ತು ಬಹಳ ಕಡಿಮೆ ಮಾತನ್ನು ಮಾತನಾಡಬೇಕು. ಏಕೆಂದರೆ ನಾವು ಹೆಚ್ಚು ಮಾತನ್ನು ಮಾತನಾಡಿದರೆ ನಮ್ಮ ಬುದ್ಧಿಯ ಶಕ್ತಿ ಸಮಾಪ್ತಿಯಾಗಿ ಬಿಡುತ್ತದೆ. ನಾವೀಗ ಬುದ್ಧಿಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಆದ್ದರಿಂದ ಮಧುರವಾಗಿ ಮತ್ತು ಕಡಿಮೆ ಮಾತನ್ನು ಮಾತನಾಡಬೇಕು. ಒಳ್ಳೆಯದು. ಓಂ ಶಾಂತಿ.